ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮೊಂದಿಗೆ ಇಂದು ವಿಶ್ವ ಸಮುದಾಯ ಸೇವಾ ಸಂಘ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಗೀತಾ ರಾಜನ್ ಮೇಡಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದು ಪೋಸ್ಟ್ ಗ್ರಾಜ್ಯುಯೇಟರ್. ಇವರು 2009ರಲ್ಲಿ ಸ್ಕೈ ಯೋಗಕ್ಕೆ ಸೇರಿದ್ದು, ಇವರು ನಮ್ಮ ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಅಡ್ವಾನ್ಸ್ ಡಿಪ್ಲೊಮಾ ಪೂರ್ಣಗೊಳಿಸಿದ್ದಾರೆ. ಇವರು ಬೆಂಗಳೂರು ಪಂಚಶೀಲ ನಗರ ಸ್ಕೈ ಟ್ರಸ್ಟ್ ಮುತ್ಯಾಲನಗರ ಧ್ಯಾನ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಮತಿ ಗೀತಾ ರಾಜನ್ ಮೇಡಮ್ ಅವರನ್ನು ಸ್ವಾಗತಿಸುತ್ತಾ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಇಂದಿನ ಚಿಂತನೆ ಶ್ರವಣ ಎಂಬ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳಿಗೆ ಸಮೃದ್ಧಿಯೊಂದಿಗೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಾಳಿಗೆ ಭೂಮಂಡಲ, ಬಾಳಿಗೆ ಭೂಮಂಡಲ, ಬಾಳಿಗೆ ಸಮೃದ್ಧಿಯೊಂದಿಗೆ ಗುರು ನಮ್ಮೊಂದಿಗೆ ಚಿಂತನೆಯನ್ನು ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸಿದ ಗುರುವೇ ಬಾಳಿಗೆ, ಗುರುವೇ ಬಾಳಿಗೆ. ಈ ದಿನದ ಕಾರ್ಯಕ್ರಮ ನನಗೆ ಒಂದು ಅವಕಾಶ ನೀಡಿದ WCSC ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಧನಪತಿ ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಇಲ್ಲಿ ಭಾಗವಹಿಸಿರುವ ನನ್ನ ಎಲ್ಲ ಯೋಗ ಬಂಧುಗಳಿಗೂ ನನ್ನ ನಮನೆಗಳು. ಮುಖ್ಯವಾಗಿ ತತ್ವಜ್ಞಾನಿ ಗುರು ಯೋಗಿರಾಜ್ ಮಹರ್ಷಿ ಅವರ ಚರಣಕ್ಕೆ ವಂದಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಆರಂಭಿಸುತ್ತೇನೆ. ಇಂದಿನ ನನ್ನ ಚಿಂತನಾ ವಿಷಯ ಶ್ರವಣ ಅಥವಾ ಲಿಸ್ನಿಂಗ್, ಆರ್ ಇಟ್ ಕುಡ್ ಬಿ ಹಿಯರಿಂಗ್, ಆರ್ ಕೇಳುವುದು, ಹೇಗೆ ಲಿಸನ್ ಮಾಡೋದು. ನಾನು ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಿಮ್ಮ ಎಲ್ಲರಿಗೂ ಒಂದು ವಿನಂತಿ. ನನ್ನ ಕನ್ನಡ ಸ್ಪಷ್ಟವಾಗಿ ಇರಲಿಲ್ಲ ಅಂದರೆ ನನ್ನನ್ನು ಸಮಿಶಿರಿ, ನನ್ನ ಈ ಸ್ಪೀಚ್ ಅನ್ನು ಸ್ವೀಕರಿಸುತ್ತೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು. ಇವತ್ತು ಈ ಸ್ಪೀಚ್ ಬಗ್ಗೆ ಮಾತಾಡೋಣ. ಲಿಸನಿಂಗ್ ಅಲ್ಲಿದ್ರೆ ಶ್ರವಣ. ಸುಮಾರು 20 ವರ್ಷಗಳು ಹಿಂದೆ ಎರಡು ಸಾವಿರ ಅಲ್ಲಿ ಬ್ಯಾಂಗ್ಳೂರಲ್ಲಿ ಕಾಲ್ ಸೆಂಟರ್ ಉದ್ಯೋಗ ಪ್ರಬಲವಾಯಿತು. ಎಸ್ಪೆಷಲಿ ಯುವಕರಲ್ಲಿ ಬಹಳ ಪಾಪ್ಯುಲರ್ ಆಯಿತು ಈ ಕೆಲಸ. ಆ ಸಮಯದಲ್ಲಿ ಅನೇಕ ಜನರು ಮಧ್ಯ ವಯಸ್ಸಗರು ಸಹ ಉದ್ಯೋಗ ಅವಕಾಶ ದೊರೆಯಿತು. ನಾನು ಅವರಲ್ಲಿ ಒಬ್ಬಳು, ನನಗೂ ಈ ಕೆಲಸ ದೊರೆಯಿತು. ಗ್ರಾಹಕರನ್ನು ಒಂದಿಗೆ ಹೇಗೆ ಮಾತನಾಡಬೇಕು ಎಂಬುದರ ಕುರಿತು ಒಂದು ಟ್ರೈನಿಂಗ್ ಪ್ರೋಗ್ರಾಂ ಪ್ರಾರಂಭವಾಯಿತು. ಕೇಳುವ ಕೌಶಲ್ಯಗಳು ಅಂದ್ರೆ ಲಿಸನಿಂಗ್ ಸ್ಕಿಲ್ಸ್ ಪ್ರಮುಖವಾಗಿತ್ತು. ಕೇಳುವ ನಮ್ದು ಒಂದು ಇದು ಇದೆಯಲ್ಲ ಟ್ಯಾಲೆಂಟ್, ಅದು ಹೇಗಿದೆ. ನನಗೂ ಒಂದು ಕಸ್ಟಮರ್ ಕೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಉದ್ಯೋಗದ ಅವಕಾಶ ಸಿಕ್ತು. ಈ ವಿಷಯವನ್ನು ನನ್ನ ಯಜಮಾನರು ಒಂದು ಹಾಸ್ಯವಾಗಿ ಹೇಳಿದಾಗ ಅವರು ನನಗೆ ಹೇಳಿದ್ರು, ಗೀತಾ ಈ ಕೆಲಸ ನಿನಗೆ ಸರಿಯಾಗಿದೆ ಅಂತ ಹೇಳ್ಬಿಟ್ರು. ಏನಕ್ಕೆ ಅಂತ ನಾನು ಕೇಳಿದೆ. ಅದಕ್ಕೆ ನಿಮ್ಗೆ ರಾಂಗ್ ನಂಬರ್ಸ್ ಅಲ್ಲಿ ತುಂಬಾ ಇಷ್ಟ ಪಟ್ಕೊಂಡು ಎಷ್ಟೋ ಟೈಮ್ಗೆ ಮಾತಾಡ್ತೀಯಲ್ಲ, ಈ ಕೆಲಸ ನಿಮ್ಗೆ ದ ಬೆಸ್ಟ್ ಕೆಲಸ ಅಂದ್ರು. ನನಗೆ ನಗು ಬಂತು. ಅಂದ್ರೆ ಕಸ್ಟಮರ್ ಕೇರ್ ಕೆಲಸದಲ್ಲಿ ನಮಗೆ ಟ್ರೈನಿಂಗ್ ಮಾಡಕ್ಕೆ ಅಮೆರಿಕನ್ ಟೀಮ್ ಅವರು ಬಂದ್ರು. ಅವರಿಗೆ ಭಾರತೀಯರು ಮಾತನಾಡಕ್ಕೆ ತುಂಬಾ ಇಷ್ಟ ಪಡ್ತಾರೆ ಎಂದು ಒಂದು ಅಭಿಪ್ರಾಯ.
ಅದು ಕರೆಕ್ಟೇ ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ರು ನಮಗೆ ಯಾರಾದ್ರೂ ಸಿಕ್ಬೇಕು ಅಷ್ಟೇ ಮಾತುಕತೆಗಳು ನಾನ್ ಸ್ಟಾಪ್ ನಾವು ಸ್ಟಾಪೇ ಮಾಡಲ್ಲ ಇನ್ನೊಬ್ಬರಿಗೆ ಚಾನ್ಸೇ ಸಿಗೋಲ್ಲ ಮಾತಾಡಕ್ಕೆ ಕರೆಕ್ಟಾ ಬಂಧುಗಳೇ ಯಾರಾದ್ರೂ ಒಬ್ಬರು ಮಾತಾಡದ್ದು ಮಾತಾಡ್ತಾ ಇದ್ರೆ ಮಧ್ಯ ಮಧ್ಯ ಇಂಟ್ರಪ್ಟ್ ಮಾಡುತ್ತಾ ಇರೋದು ಒಂದು ಸ್ಪೆಷಲ್ ಕ್ವಾಲಿಟಿ ಅಂದ್ರೆ ಇಂಟ್ರಪ್ಟ್ ಅಂದ್ರೆ ಅವ್ರು ಮಾತಾಡ್ತಾ ಇರ್ಬೋದು ನಾವು ಮಧ್ಯ ಮಧ್ಯ ನಮ್ಮ ವಿಷಯಗಳೆಲ್ಲ ಹೇಳ್ತಾ ಹೋಗ್ಬೇಕು ನಾವು ನಮ್ಮ ಪಾಯಿಂಟ್ಸ್ ಎಲ್ಲಾನು ಹೇಳ್ಬಿಡ್ಬೇಕು ಇದು ಒಂದು ವ್ಯಾಧಿ ನಮಗೆ ಒಂದು ವ್ಯಾಧಿ ಅವರು ಹೇಳ್ತಾರೋ ಇಲ್ವೋ ನಮಗೆ ಕೇಳಿಸ್ತೋ ಇಲ್ವೋ ನಾವು ನಮ್ಮ ಪಾಡು ನಮ್ಮ ವಿಷಯಗಳನ್ನ ಹೇಳ್ತಾ ಹೋಗ್ಬೇಕು ನೆಕ್ಸ್ಟ್ ನಮಗೆ ಏನು ಪ್ರಾಬ್ಲಮ್ ಅಂದ್ರೆ ಫ್ರೀ ಸಲಹೆ ಅಡ್ವೈಸ್ ಕೊಡೋದು ಇದು ಒಂದು ವಿಶೇಷ ಕ್ವಾಲಿಟಿ ನಮ್ಮ ಒಳಗಡೆ ಇನ್ನೊಂದು ಸಿಚುವೇಶನ್ ನೋಡೋಣ ಅಂದ್ರೆ ನಿಮ್ಮ ಮನೆಗೆ ಯಾರೊಬ್ರು ಬರ್ತಾರೆ ನಿಮ್ಮ ಮನೆಗೆ ಗೊತ್ತಿರೋರು ಏನೋ ಸಹಾಯ ಕೇಳಿ ಬರ್ಬೋದು ಏನೋ ಅವ್ರ ಕಷ್ಟ ನಿಮ್ಗೆ ಬಂದು ಹೇಳ್ಬೇಕು ಅಂತ ಒಂದು ಆಸೆ ಅವಾಗ ಅವರು ಅಷ್ಟೇ ಕೇಳ್ತಾರೆ ನೀವು ಹೇಗಿದ್ದೀರಾ ಅಂತ ಕೇಳ ತಕ್ಷಣನೇ ನಮ್ದು ಮನೆ ವಿಷಯಗಳೆಲ್ಲ ಶುರು ಆಗತ್ತೆ ಎಷ್ಟೋ ವಿಷಯಗಳು ಕಂಟಿನ್ಯೂಸ್ಲಿ ಏನೇನೋ ಹೇಳ್ಬಿಡ್ತೀವಿ ಯೋಚನೆನೆ ಮಾಡಲ್ಲ ಹೇಳ್ಬೇಕಾ ಇಲ್ವಾ ಅಂತ ಆಮೇಲೆ ಬಂದಿರೋವರಿಗೆ ಏನಾಗತ್ತೆ ಸಂಕೋಚ ಹೇಗೆ ಇವ್ರನ್ನೇ ನಾನ್ ಸ್ಟಾಪ್ ಮಾಡೋದು ನನಗೂ ಟೈಮ್ ಇಲ್ಲ ನಾನ್ ಬಂದಿರೋದು ಬೇರೆ ಏನೋ ವಿಷಯಕ್ಕೋಸ್ಕರ ಅಂತ ಹೇಗೆ ನಿಲ್ಲಿಸೋದು ಒಂದು ಅವ್ರಿಗೆ ಒಂಥರ ಬೇಜಾರಾಗತ್ತೆ ಇದು ಒಂದು ಸಿಚುವೇಶನ್ ಇನ್ನೊಂದು ಏನ್ ಗೊತ್ತಾ ಒಂದು ಕ್ಲಾಸ್ ನಡೀತಾ ಇರತ್ತೆ ಅವಾಗ ಮಧ್ಯ ಏನೋ ಒಂದು ಕ್ಲಾಸ್ ಇಂಪಾರ್ಟೆಂಟ್ ಕ್ಲಾಸ್ ಇರಬೇಕು ಸ್ಕೂಲ್ ಇರಬೇಕು ಕಾಲೇಜ್ ಇರಬೇಕು ಎಲ್ಲೋ ಒಂದ್ ಕಡೆ ನಾವು ಆಧ್ಯಾತ್ಮಿಕ ವಿಷಯಗಳು ಕೇಳ್ತಾ ಇರುವಾಗ ಏನಾಗತ್ತೆ ಅವಾಗ ನಾವು ನಿದ್ರೆ ಮಾಡಿಬಿಡ್ತೀವಿ ಅವಾಗ ಏನು ನಾವು ಮಾತಾಡಕ್ಕೆ ಅಂದ್ರೆ ಮಧ್ಯ ಏನು ನಡೀತಾ ಇದೆ ಅಂತ ಒಂದು ಚೂರು ಸ್ಲಿಪ್ ಆದ ತಕ್ಷಣನೇ ಏನಾಗತ್ತೆ ಕಿವಿಯಲ್ಲಿ ಬೀಳುತ್ತೆ ಒಂದು ರಾಂಗ್ ವರ್ಡ್ ತಪ್ಪು ಶಬ್ದ ಏನಾಗಬಹುದು ಒಬ್ಬರಿಗೆ ಹಾಗೆ ಆಯಿತು ಅವರಿಗೆ ಕ್ಯಾನ್ಸರ್ ಅಂತ ಬರೀ ಒಂದೇ ಶಬ್ದ ಅವರು ಡಾಕ್ಟರ್ ಹೇಳಿದ್ರು ನಿಮ್ಗೆ ಎಲ್ಲ ಏನು ತೊಂದರೆ ಇಲ್ಲ ನೀವು ಆರಾಮಾಗೇ ಇದ್ದೀರಾ ನೀವು ಶಾಂತವಾಗಿ ಇರಿ ಅಂತ ಕ್ಯಾನ್ಸರ್ ಇಲ್ಲ ಎಂದು ಡಾಕ್ಟರ್ ಹೇಳಿದ್ರು ಬಟ್ ವಿ ಹರ್ಡ್ ದ ವರ್ಡ್ ಹಿ ಹರ್ಡ್ ದ ವರ್ಡ್ ಕ್ಯಾನ್ಸರ್ ಅನುಮಾನ ಮಾಡಿ ಏನ್ ಪರಿಸ್ಥಿತಿ ಇದ್ದಿರ್ಬೋದು ಅವರಿಗೆ ಅಷ್ಟೇ ಫುಲ್ ಸ್ವೆಟ್ಟು ಅಪ್ಪ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವರಿಗೆ ಮನಸ್ಸಿಗೆ ಸಮಾಧಾನ ಆಯಿತು ಸ್ನೇಹಿತರೆ ಕೇಳುವ ಕೌಶಲ್ಯ ಬಹಳ ಇಂಪಾರ್ಟೆಂಟ್ ಟಾಕಿಂಗ್ ಇಸ್ ಗುಡ್ ಬಟ್ ಆರ್ ವಿ ಆಡಿಂಗ್ ಎನಿ ವ್ಯಾಲ್ಯೂ ಫಾರ್ ಅದರ್ಸ್ ಅದೇ ಒಂದು ನಿಮಗೆ ಅನುಭವ ಇರಬಹುದು ಏನಂದ್ರೆ ಬ್ಯಾಂಕ್ ಕಾಲ್ಗೆ ಬ್ಯಾಂಕ್ಗೆ ಕಾಲ್ ಮಾಡಿವಾಗ ಕಾಲ್ ಸೆಂಟರ್ಸ್ ಅಲ್ಲಿ ಏನಾಗತ್ತೆ ಒಂದ್ಸತಿ ನೀವು ಎಟಿಎಂಗೆ ಹೋಗಿರ್ತೀರಾ ಅವಾಗ ಕಾರ್ಡ್ ಒಳಗಡೆ ಹಾಕುವಾಗ ದುಡ್ಡು ಬಂದಿರಲಿಲ್ಲ ಆರ್ ಎಲ್ಲೋ ಕಳ್ದೋಗಿರುತ್ತೆ ನಿಮ್ಮ ಎಟಿಎಂ ಕಾರ್ಡ್ ಅವಾಗ ಏನಾಗತ್ತೆ ನಿಮ್ ಮನಸ್ಸಿಗೆ ಯೋಚನೆ ಏನ್ ಬರುತ್ತೆ ಓ ನನ್ ದುಡ್ಡೆಲ್ಲ ಹೋಯ್ತು ಕಷ್ಟ ಪಟ್ಕೊಂಡು ನಾನು ಇಷ್ಟು ದುಡ್ಡು ಓಹೋ ಇಷ್ಟೆಲ್ಲ ದುಡ್ಡು ಇಟ್ಟೆ ಅದ್ ಏನಾಗಿತ್ತು ಏನು ಅಂತ ಮನಸ್ ಒಳಗಡೆ ಅಷ್ಟು ಒಂಥರ ಬೇಜಾರು ನೀವು ಅವಾಗ ಏನ್ ಮಾಡ್ತೀರಾ ಮನಸ್ಸೊಳಗಡೆ ಆಂಗ್ಸೈಟಿ ಕೋಪ ಟೆನ್ಷನ್ ಏನೇನೋ ಮನಸ್ಸೊಳಗಡೆ ನೀವು ಇದೆಲ್ಲ ಇಮ್ಯಾಜಿನ್ ಮಾಡಿ ಒಂದು ಸಿಚುವೇಶನ್ಗೆ ಬಂದು ಆ ಕಾಲ್ ಸೆಂಟರ್ಗೆ ಕಾಲ್ ಮಾಡ್ತಾ ಇದ್ದೀರಾ ಕಾಲ್ ಸೆಂಟರ್ ಅಲ್ಲಿ ಕಾಲ್ ತೆಗೆಯುವವರು ಯಾರೂ ಇಲ್ಲ ನಿಮ್ಗೆ ಈ ಕೆಲಸ ಅರ್ಜೆಂಟ್ ಆಗಿ ಮಾಡಬೇಕು ಬಟ್ ಯಾರು ಅರ್ಜೆಂಟ್ ಆಗಿ ತಗೊಳ್ತಾ ಇಲ್ಲ ನಿಮ್ ಅರ್ಜೆನ್ಸಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಮ್ಯಾಜಿನ್ ಮಾಡಿ ಆಮೇಲೆ ನೀವು ತುಂಬಾ ಕೋಪದಿಂದ ಏನಾಗತ್ತೆ ಆ ಹುಡುಗರು ಅವಾಗ ಹಲೋ ಮೇಡಮ್ ನಿಮ್ಗೆ ವೆಲ್ಕಮ್ ಕೊಡ್ತಾರೆ ವೆಲ್ಕಮ್ ಕೊಟ್ಟು ನಿಮ್ಗೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಏನಿರುತ್ತೆ ಪ್ರತಿಕ್ರಿಯೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡಿ ಯು ಆರ್ ಆಂಗ್ರಿ ಹುಡುಗರು ನೀವು ಎಷ್ಟೇ ಬೈದ್ರೇನು
निदान बैद्रेनो वेलकम एस्टे बैद्रेनो निम्म जते निदान निम्म मातनु ताने ಏನು ರಿಯಾಕ್ಷನ್ ಇಲ್ಲ ಅವರು ಗೊತ್ತಿದೆ ನಿಮಗೆ ಪ್ರಾಬ್ಲಮ್ ಇದೆ ಅವರಿಗೆಲ್ಲ ಎಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ ಗೊತ್ತಾ ಎಷ್ಟೇ ನೀವು ಹೇಳ್ತಾ ಇರಲಿ ಅವರು ನಿಧಾನವಾಗಿ ನಿಮ್ಮ ಪ್ರತಿಯೊಂದು ವಿಷಯಗಳನ್ನು ಕೇಳಿಬಿಟ್ಟು ಅವಾಗ ನಿಮಗೆ ಒಂದು ಸಮಾಧಾನನ ಕೊಟ್ಟಿ ನೀವು ಬೈದ್ರೇನೋ ಅವರು ಏನು ಹೇಳಲ್ಲ ನಿಧಾನವಾಗಿ ನಿಮ್ಮ ಪ್ರಾಬ್ಲಮ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಅದಕ್ಕೆ ಉತ್ತರ ಕೊಟ್ಟು ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಅವರು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ದಿಸ್ ಇಸ್ ದಿ ಟ್ರೈನಿಂಗ್ ಈ ತರ ಟ್ರೈನಿಂಗ್ ಏನೇ ಕಾಲ್ ಸೆಂಟರ್ಲ್ಲಿ ಕೊಡೋದು ನಾವು ಪ್ರಯತ್ನ ಮಾಡಬೇಕು ಕೇಳುವ ಕೌಶಲ್ಯವನ್ನು ಇನ್ನೂ ವೃದ್ಧಿ ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು ಈ ತರ ಒಂದು ಈ ಲಿಸ್ನಿಂಗ್ ಸ್ಕಿಲ್ಸ್ ಬಗ್ಗೆ ಹೇಳುವಾಗ ಭಾಗವತಮಲ್ಲಿ ಪರೀಕ್ಷಿತ್ ಮಹಾರಾಜ್ ಬಗ್ಗೆ ಕೇಳಿರಬಹುದು ಉತ್ತಮ ರಾಜ ಅವರೇ ಅರ್ಜುನ ಮೊಮ್ಮಗ ಇದಾನಲ್ಲ ವೇಟೆಯಾಡಲು ಕಾಡಿಗೆ ಹೋದರು ತುಂಬಾ ಸುಸ್ತಾಗಿ ನೀರನ್ನು ವಾಟರ್ ಹುಡುಕ್ತಾ ಇದ್ರು ಅವಾಗ ಶಾಮಕರಿಸಿ ಧ್ಯಾನದಲ್ಲಿ ಇದ್ದರು ಅವರಿಗೆ ಪರೀಕ್ಷಿತ್ ಮಹಾರಾಜ್ ಬಂದಿರೋದು ಗೊತ್ತಿರಲಿಲ್ಲ ಒಂದು ಸತ್ತಿರದು ಹಾವು ಡೆಡ್ ಸ್ನೇಕ್ ನೋಡ್ಬಿಟ್ಟು ಪರೀಕ್ಷಿತ್ ಮಹಾರಾಜ್ ಏನ್ ಮಾಡಿದ್ರು ಆ ಸಮಯ ಅವರಿಗೆ ತುಂಬಾ ಕೋಪ ಬಂತು ಆ ಹಾವು ತಗೊಂಡು ಆ ಶಮಕ ಋಷಿ ಮೇಲೂ ಅವ್ರ ಕುತ್ತಿಗೆ ಮೇಲೂ ಹಾಕ್ಬಿಟ್ರು ಆಮೇಲೆ ಅಲ್ಲಿಂದ ಹೊರಟ್ ಬಿಟ್ರು ನೋಡಿಲ್ಲ ಅವ್ರಿಗೆ ಅಷ್ಟು ಕೋಪ ಆವತ್ತು ಏನಾಯ್ತೋ ಗೊತ್ತಿಲ್ಲ ಬಟ್ ಪರೀಕ್ಷಿತ್ ಮಹಾರಾಜ್ ತುಂಬಾ ಒಳ್ಳೆ ರಾಜ ಅವರು ಅವ್ರಿಗೆ ಒಂದು ಸ್ಪೆಷಲ್ ಇದು ಇತ್ತು ಶಮಕ ಮಹರ್ಷಿ ಮಗ ಏನ್ ಮಾಡಿದ ಶಿಂಗಿ ವಿಷ ಗೊತ್ತಾದ ತಕ್ಷಣ ಪರೀಕ್ಷಿತ್ ಮಹಾರಾಜಿಗೆ ಶಾಪ ಕೊಟ್ಬಿಟ್ಟ ಕರ್ಸ್ಕೊಟ್ಟಿ ಈ ದಿನದಿಂದ ಏಳೇ ದಿನ ನಿನ್ಗೆ ಇರೋದು ನೀನು ಅವನು ಸತ್ಯೋ ಹಿ ವಿಲ್ ಬಿ ಡೆಡ್ ಅಂತ ಒಂದು ಶಾಪ ಕೊಟ್ಟಾಯ್ತು ಸಾಯುತ್ತಾನೆ ಪರೀಕ್ಷಿತ್ ಮಹಾರಾಜಿಗೆ ಏಳೇ ದಿನ ಸಾಯುತ್ತಾನೆ ಅಂತ ಒಂದು ಶಾಪ ಕೊಟ್ಟಿದ ಮೇಲೂ ಪರೀಕ್ಷಿತ್ ಮಹಾರಾಜ್ ಏನು ಮನಸ್ಸಲ್ಲಿ ಏನು ನಿಧಾನವಾಗಿ ಯೋಚನೆ ಮಾಡಿದ್ರು ಆಯ್ತು ನನ್ ತಪ್ಪೇ ನನ್ಗೆ ಏಳೇ ದಿವಸ ಇರದು ನಾನು ಏನ್ ಮಾಡ್ಬೇಕು ಸುಪ್ರೀಂ ಲಾರ್ಡ್ ಕೃಷ್ಣ ರಕ್ಷಣೆ ಇದೆ ನನ್ನ ಹತ್ರ ಅವರು ನನ್ಗೆ ದಾರಿ ತೋರಿಸ್ತಾರೆ ಅಂತ ಒಂದು ನಂಬಿಕೆ ಇತ್ತು ಅವರಿಗೆ ದೇವರು ಬಗ್ಗೆ ವಿಷಯಗಳು ಶ್ರವಣ ಮಾಡಬೇಕು ಅಂತ ಅವರು ಋಷಿ ಮುನಿಗಳನ್ನ ಕರೆದು ನಾನು ನನ್ನ ಜೀವನನ್ನೇ ಸಂಪೂರ್ಣ ಮಾಡಬೇಕು ಅವಾಗ್ಲೇ ನನ್ಗೆ ವಿಮೋಚನ ಸಿಗ್ಬೋದು ಅಂತ ಎಲ್ಲ ಜ್ಞಾನಿಗಳು ಬಂದು ಅವರಿಗೆ ಏಳು ದಿಶ ಈ ಪ್ರಪಂಚ ಬಗ್ಗೆ ಒಂದೊಂದು ವಿಷಯನೂ ಹೇಳಿದ್ರು ಇದೆಲ್ಲ ನಮ್ಗೆ ಗೊತ್ತಿದೆ ನಾನು ಡೀಟೇಲ್ ಆಗಿ ಹೋಗಲ್ಲ ಮತ್ತೆ ಏನು ಅಂತ ಅದು ಏಳು ದಿಶ ಅವರು ಶ್ರವಣ ಮಾಡಿರೋದು ಡೀಪ್ ಆಗಿ ಶ್ರವಣ ಮಾಡಿದ್ರು ಅಂದ್ರೆ ಒಂದೊಂದು ವಿಷಯನು ಅವ್ರು ಕೇಳಿಸ್ಕೊಂಡದ್ಮೇಲೂ ಅವರಿಗೆ ಈ ಜೀವನ ಬಿಟ್ಟು ಹೋಗುವಾಗ ಅವರಿಗೆ ಏನು ಕಷ್ಟ ಇರಲಿಲ್ಲ ಶ್ರವಣ ಮಾಡಿ ಮನಸ್ಸನ್ನೇ ದೇವರು ಮೇಲ್ ಧ್ಯಾನ ಮಾಡಿ ಅವರದು ಉದ್ದೇಶ ಪೂರ್ತಿ ಆಯಿತು ತಾತ್ಪರ್ಯ ಏನು ಅಂದ್ರೆ ನಮ್ಮ ಮನಸ್ಸು ಶಾಂತವಾಗಿ ಇರಬೇಕು ಅಂದ್ರೆ ಮೌನ ತುಂಬಾ ಮುಖ್ಯ ಮಾತು ಕಮ್ಮಿ ಮಾಡಿ ಕಡಿಮೆ ಮಾತಾಡಬೇಕು ಟಾಕ್ ಲೆಸ್ ಸ್ನೇಹಿತರೆ ಮತ್ತೆ ಅನಾವಶ್ಯ ವಿಷಯಗಳು ಮನಸ್ಸನ್ನೇ ಅಫೆಕ್ಟ್ ಮಾಡುತ್ತೇವೆ ಮೈಂಡ್ ಸ್ಟಾಪ್ಸ್ ಚಾಟ್ರಿಂಗ್ ವೆನ್ ಯು ಗಿವ್ ಇಟ್ ಒಳ್ಳೆ ಪೋಷಣೆ ಅಂದ್ರೆ ಇದೆಲ್ಲ ನಮ್ಗೆ ಗೊತ್ತಿದೆ ಬಟ್ ಈಚ್ ಟೈಮ್ ವೆನ್ ವಿ ಟಾಕ್ ಅಬೌಟ್ ಇಟ್ ಏನಾಗತ್ತೆ ನಮ್ಗೆ ಈ ಮನಸ್ಸಿಗೆ ಈ ವೃದ್ಧಿ ಆಗತ್ತೆ ಇದು ಒಂದು ಕೇಳೋದು ಒಂದು ಪೋಷಣೆ ತರ ಆಧ್ಯಾತ್ಮಿಕ ನ್ಯೂಟ್ರಿಷನ್ ಕೊಡ್ಬೇಕು ನಮ್ಗೆಲ್ಲ ಗೊತ್ತಿದೆ ಮಹರ್ಷಿದು ಉದ್ದೇಶನೇ ಇದು ಎಲ್ಲರಿಗೂ ಪೋಷಣೆ ಸಿಗ್ಬೇಕು ಫಿಸಿಕಲು ಹೋಗ್ಬೇಕು
ಮೆಂಟಲ್ ಪೋಷಣೆನೂ ನಮಗೆ ಬೇಕು. ನನಗೆ ಎಲ್ಲ ಗೊತ್ತಿದೆ ಅಂತ ಒಂದು ಥಾಟ್ ಬಂದ್ಬಿಟ್ರೆ ಆಲ್ ಆಪರ್ಚುನಿಟಿ ಸ್ಟಾಪ್. ತಾತ್ಪರ್ಯ ಏನು ಅಂದ್ರೆ, ಯಾರಾವ್ದು ಮಾತಾಡ್ತಾ ಇದ್ದಾರೆ ಅವ್ರನ್ನೇ ಅಲ್ಲೇ ಸ್ಟಾಪ್ ಮಾಡಿ, ಓ ಬಿಡಪ್ಪ ಇದು ನನ್ಗೆ ಗೊತ್ತು ಈ ವಿಷಯ, ಮುಂದೆ ಹೋಗೋದು ಬಿಡಿ, ಈ ಕತೆ ಎಲ್ಲ ನನ್ಗೆ ಗೊತ್ತು ಅಂತ. ಅವಾಗ ಏನಾಗತ್ತೆ, ವಿ ಆರ್ ಸ್ಟಾಪಿಂಗ್ ಬ್ಲಾಕಿಂಗ್ ಆಲ್ ಆಪರ್ಚುನಿಟೀಸ್ ಫಾರ್ ಲರ್ನಿಂಗ್. ಅದೇ ಕೇಳಿರ್ಬೋದು ಇನ್ನೊಬ್ಬರ ಬಾಯಿಂದ ಬೇರೆ ತರ ಕೇಳ್ಬೋದು. ಎಷ್ಟೋ ಸ್ಪೀಕರ್ಸ್ ಇದ್ದಾರೆ, ಯೂಟ್ಯೂಬ್ ಅಲ್ಲಿ ಇದ್ದಾರೆ, ಫೇಸ್ಬುಕ್ ಅಲ್ಲಿ ಎಷ್ಟೋ ಸ್ಪೀಕರ್ಸ್ ಇದ್ದಾರೆ, ಅದೇ ಭಾಗವತಮ್ನೇ ಒಬ್ರೊಬ್ರು ಬೇರೆ ತರ ಹೇಳ್ತಾರೆ. ಯಾಕೆ ನಾವು ಒಬ್ಬರದು ಇಷ್ಟ ಪಡ್ತೀವಿ ಏನಂದ್ರೆ, ಅವ್ರದ್ದು ಕೇಳೋದು ಹೇಳೋದು ರೀತಿ ಬೇರೆ ತರ. ಅವಾಗ ಕೇಳುವಾಗ ನಮ್ಗೆ ಕೆಲವು ಪಾಯಿಂಟ್ಸ್ ಎಲ್ಲ ಸಿಗತ್ತೆ. ನೆನ್ನೆ ಇದ್ದಿದ್ದು ನಮ್ದು ಸಿಚುವೇಶನ್ ಇವತ್ತು ಚೇಂಜ್ ಆಗ್ಬಿಡತ್ತೆ. ಸೊ ಅವಾಗ ನಮಗೆ ಆ ಆಪರ್ಚುನಿಟೀಸ್ನೇ ಮಿಸ್ ಮಾಡಬಾರ್ದು. ಮಹರ್ಷಿ ಅವರು ಹೇಳ್ತಾರೆ, ಶ್ರುತಿ ಯುಕ್ತಿ ಮತ್ತೆ ಅನುಭವ ತುಂಬಾ ಮುಖ್ಯ. ಈ ತ್ರೀ ಪಾಯಿಂಟ್ಸ್ ತುಂಬಾ ಮುಖ್ಯ. ಶ್ರುತಿ ಮೀನ್ಸ್ ಹಿಯರಿಂಗ್, ಅಂದ್ರೆ ಒಳ್ಳೆ ಜ್ಞಾನ ಪಡಿಬೇಕು. ನಾಲೆಜ್ ಹ್ಯಾಸ್ ಟು ಬಿ ಆಫ್ ಹೈಯೆಸ್ಟ್ ಕ್ವಾಲಿಟಿ, ಹೈಯೆಸ್ಟ್ ಕ್ವಾಲಿಟಿ. ಪೇರೆಂಟ್ಸ್ ಏನ್ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗೆ ಕಳಿಸ್ಬೇಕು, ಮಗಳಿಗೆ ಹುಡುಗರಿಗೆ ಎಲ್ಲ ಚೆನ್ನಾಗಿ ಒಂದು ಇದಕ್ ಸಿಗ್ಬೇಕು, ವರ ಸಿಗ್ಬೇಕು. ಕಾರಣ ಏನು ಅಂದ್ರೆ, ಇದೆಲ್ಲ ಒನ್ಸ್ ಇನ್ ಅ ಲೈಫ್ ಟೈಮ್ ವಿಷಯ. ಇದು ನಮ್ಗೆ ತಿರ್ಗಾ ತಿರ್ಗಾ ಬರತ್ತಾ? ನಾವು ವೇಸ್ಟ್ ಟೈಮ್ ವೇಸ್ಟ್ ಮಾಡೋದು ಸಾಧ್ಯನಾ? ನೀವೇ ಯೋಚನೆ ಮಾಡಿ. ಇದೆಲ್ಲ ಒನ್ ಲೈಫ್ ಟೈಮ್. ಒಳ್ಳೆ ಬುಕ್ ಓದಿ, ಡೋಂಟ್ ರೀಡ್ ಆರ್ಡಿನರಿ ಬುಕ್ಸ್ ಅಂತ ನಮ್ ತಂದೆ ಯಾವಾಗ್ಲೂ ಹೇಳೋದು. ಒಳ್ಳೆ ಬುಕ್ ಓದಿ, ಅವಾಗ ನಮ್ಗೆ ಅದರಿಂದ ಸಿಗೋದು ಜ್ಞಾನ ತುಂಬಾ ಇರತ್ತೆ. ನಾವು ನಮಗೋಸ್ಕರ, ನಮ್ಮ ಜೀವನ ಉದ್ದೇಶಕ್ಕೋಸ್ಕರ ನಮ್ಮದು ಮನಸ್ಸಿನ ಆಹಾರ ಒಳ್ಳೇದಾಗಿ ಇರಬೇಕು ಅಲ್ವಾ? ನಾವು ಸಾಧನ ಜೀವನದಲ್ಲಿ ಸಾಮಾನ್ಯರಲ್ಲ ನಾವು. ವಿ ಆರ್ ನಾಟ್ ಆರ್ಡಿನರಿ ಪೀಪಲ್, ವಿ ಆರ್ ನಾಟ್ ಆರ್ಡಿನರಿ ಪೀಪಲ್. ಪರೀಕ್ಷಿತ್ ಮಹಾರಾಜ್ ಹತ್ತಿರ ಬರೀ 7 ದಿನ ಇತ್ತು, ಓನ್ಲಿ 7 ಡೇಸ್, ಅಂಡ್ ಹಿ ವಾಂಟೆಡ್ ಟು ಲಿಸನ್ ಟು ದಿ ಬೆಸ್ಟ್. ಅವರು ಏನಕ್ಕೆ ಬೆಸ್ಟ್, ನಾನು ರಾಜ್ಯ ಹೇಗೆ ಯಾರು ನೋಡ್ಬೇಕು, ನಮ್ಮ ನಾನು ಹೋದ್ಮೇಲೆ ಯಾರು ಇರ್ಬೇಕು, ಅದನ್ ಬಗ್ಗೆ ಎಲ್ಲ ಯೋಚನೆನೆ ಮಾಡಿಲ್ಲ ಅವರು. ಯಾರು ರಾಜ ಇರ್ಬೇಕು, ಹೇಗೆ ಇದು ಎಲ್ಲ ಸಂರಕ್ಷಣೆ ಯಾರು ಮಾಡ್ತಾರೆ ನಾನು ಹೋದ್ಮೇಲೂ, ಆತರ ಯಾವ್ದು ಯೋಚನೆ ಮಾಡಿಲ್ಲ. ನನಗೆ 7 ದಿನ ಇದೆ, ಅದರಲ್ಲಿ ನಾನು ನಂದು ಇದೆಲ್ಲ ಪೂರ್ತಿ ಮಾಡ್ಬೇಕು, ದೇವರದ್ದು ಬಗ್ಗೆ ನಾ ಕೇಳ್ಬೇಕು ಅಂತ ಒಂದೇ ಇಷ್ಟ. ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ, ಲೆಟ್ ಮೀ ಎಂಜಾಯ್ ಲೈಫ್, ಎಂಜಾಯ್ ಮಾಡಕ್ಕೇನೆ ನಾವು ಲೈಫ್ನ ಎಂಜಾಯ್ ಮಾಡೋಣ, ನಮಗೆ ಸಾವು ಇದೆ ಅಂತ ಒಂದು ಭಾವನೆ ಮನದಲ್ಲಿ ಇಲ್ಲವೇ ಇಲ್ಲ. ಓ ಡೆತ್ ಇಸ್ ನಾಟ್ ಫಾರ್ ಮೀ. ನಾವು ಇವಾಗ ನಮ್ ಬಗ್ಗೆ ನಾವು ಯಾವಾಗ ತೀರೋಗ್ತೀವಿ ಅಂತ ಒಂದು ಭಾವನೆ ಮಾಡ್ಕೋಬೇಕು ಅಂದ್ರೆ, ಆ ಮನದಲ್ಲಿ ಆ ವಿಷಯನೇ ಬರಲ್ಲ ನಮಗೆ. ಟೈಮ್ ಇಸ್ ಪ್ರೆಷಿಯಸ್. ಕೇಳುವ ಪದ್ಧತಿಯನ್ನು ವಿಸ್ತಾರ ಮಾಡಿದ್ರೆ ನಾವು ಒಬ್ಬರಿಗೆ ಸಮಾಲೋಚನ ಅಂದ್ರೆ ಕೌನ್ಸಿಲಿಂಗ್ ಇನ್ನೊಬ್ಬರಿಗೆ, ಇಫ್ ಯು ವಾಂಟ್ ಟು ಕೌನ್ಸಿಲ್ ಅದರ್ಸ್, ಕೇಳೋದು ಕೌನ್ಸಿಲಿಂಗ್ ಮಾಡಬೇಕು ಅಂದ್ರೆ, ಕಷ್ಟದಲ್ಲಿ ಇರುವವರಿಗೆ ಯಾವುದು ಅಡ್ವೈಸ್ ಇಲ್ಲದ್ರೆ ಬರೀ ಅವರ ಮಾತನ್ನೇ ಕೇಳಬೇಕು. ಅವರು ವೆನ್ ವಿ ಇಂಪ್ರೂವ್ ಅವರ್ ಲಿಸ್ನಿಂಗ್ ಸ್ಕಿಲ್ಸ್ ಏನಾಗತ್ತೆ, ಯಾರಿಗಾದ್ರೂ ಸಮಾಲೋಚನ ಅಂದ್ರೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಲಿಸ್ನಿಂಗ್ ಸ್ಕಿಲ್ಸ್ ಹ್ಯಾವ್ ಟು ಬಿ ಎನ್ಹಾನ್ಸ್ಡ್. ಅವರು ಮಾತು ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅವ್ರು ನಿಮ್ ಜೊತೆ ಮಾತಾಡುವಾಗ ನೀವು ಪೇಷನ್ಸ್ ಇಂದ ಪ್ರತಿಯೊಂದು ವಿಷಯಗಳನ್ನು ನೀವು ಕೇಳ್ತಾ ಇರ್ಬೇಕು. ಮಧ್ಯ ಮಾತಾಡ್ಬಿಟ್ರೆ ಆಯ್ತು, ಅಡ್ವೈಸ್ ಕೊಡಬಾರ್ದು. ಇದೆಲ್ಲ ನಮ್ಗೆ ಗೊತ್ತಿದೆ. ಕೌನ್ಸಿಲಿಂಗ್ ಇಸ್ ಎ ವೆರಿ ಗುಡ್ ಜಾಬ್. ಏನಂದ್ರೆ ಅವ್ರು ಮಾತಾಡುವಾಗ ಏನಾಗತ್ತೆ, ಅವ್ರ ಒಳಗಡೆ ಇರೋದು ಬ್ಲಾಕೇಜಸ್ ಎಲ್ಲ ಕರಗೋಗತ್ತೆ, ಪ್ರಾಬ್ಲಮ್. ಅವರಿಗೆ ಏನಾಗತ್ತೆ, ಬ್ಲಾಕೇಜಸ್ ಎಲ್ಲ ಕರಗೋಗಿ ಅವ್ರ ಮನಸ್ಸು ನಿಧಾನವಾಗತ್ತೆ. ಅವಾಗ ಅವ್ರದ್ದೇ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಹುಡುಕಕ್ಕೆ ಅವ್ರಿಗೆ ದಾರಿ ಸಿಗತ್ತೆ.
ಸೊ ಲಿಸ್ನಿಂಗ್ ಸ್ಕಿಲ್ಸ್ ಯಾವುದೇ ತಡೆ ಇದ್ರೇನು ಇಟ್ ವಿಲ್ ಗೋ. ಇದು ಒಂದು ದೊಡ್ಡ ಸರ್ವಿಸ್. ಇವಾಗ ನಾವು ಇದನ್ನೇ ಯೋಚನೆ ಮಾಡಿದ್ರೆ ಲಿಸ್ನಿಂಗ್ ಸ್ಕಿಲ್ಸ್ ಇಂದ ಕೇಳುವ ಒಂದು ನಾವು ಅಭ್ಯಾಸ ಮಾಡಿಕೊಂಡ್ರೆ ಇನ್ನೊಬ್ಬರಿಗೆ ಎಷ್ಟು ಸಹಾಯ ಮಾಡಬಹುದು, ಇದರಿಂದ ನಾವು ಸರ್ವಿಸ್ ಹೇಗೆ ಕೊಡಬಹುದು. ಮಹರ್ಷಿ ಹೇಳ್ತಾರೆ ಟೂ ಫೋಲ್ಡ್ ಕಲ್ಚರ್, ಆ ಸರ್ವಿಸ್ ನಾವು ಹೇಗೆ ಕೊಡಬಹುದು, ಇದರಿಂದಾನೇ ಬರ್ಬೋದು. ಸೊ ಕೇಳುವುದು ಒಂದು ಕಲೆ, ಆಕ್ಟಿವ್ ಲಿಸ್ನಿಂಗ್. ಕೇಳುವುದು ಸಂತೋಷವನ್ನು ಕೊಡುತ್ತದೆ, ಇಟ್ ವಿಲ್ ಗಿವ್ ಯು ಹ್ಯಾಪಿನೆಸ್. ಕೇಳುವ ಕೌಶಲ್ಯಗಳು ಇಂದ ಆತ್ಮ ಸಿದ್ಧಿ ಪಡೆಯಬಹುದು. ಇಟ್ ಹೆಲ್ಪ್ಸ್ ಕನ್ಸರ್ವ್ ಬಯೋಮ್ಯಾಗ್ನೆಟಿಸಮ್, ಮೌನ ಶಕ್ತಿ ಹೆಚ್ಚಾಗುತ್ತದೆ. ಮಹರ್ಷಿ ಹೇಳಿದ್ದಾರೆ ನಮ್ಗೆ ಮೌನ ಇಂದ ಬಯೋಮ್ಯಾಗ್ನೆಟಿಸಮ್ ಹೆಚ್ಚಾಗಬಹುದು. ಭಾಗವತಮಲ್ಲಿ ಕೇಳಿರುವುದು ಒಂದು ಅರ್ಪುದ ವಿಷಯ ಏನು ಅಂದ್ರೆ ಶ್ರವಣ ಪುಟೇಶು. ಭಾಗವತಮಲ್ಲಿ ಒಂದ್ಸತಿ ನಾನು ಕೇಳುವಾಗ ಶ್ರವಣ ಪುಟೇಶು ಅಂತ ಹೇಳಿದ್ರು. ಈ ಶ್ರವಣ ಪುಟೇಶು ಅಂತ ಏನು ಅಂದ್ರೆ ನೋಡಿದ್ರೆ ಎರಡು ಟಂಬ್ಲರ್ಗಳಂತೆ, ಕಿವಿ ಒಂದು ಟಂಬ್ಲರ್ ತರ ಅಂತೆ. ಈ ಕಿವಿ ಒಳಗಡೆ ಎರಡು ಕಿವಿಗಳಿಗೆ ದಟ್ ಗಾಡ್ ಹ್ಯಾಸ್ ಗಿವನ್ ಕಿವಿಗಳನ್ನೇ ಒಳ್ಳೆ ವಿಷಯಗಳಿಗೆ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಳಗಡೆ ಇರುವ ಅಹಂಕಾರ ಈಗೋ ವಿಲ್ ಗೋ ಅವೇ. ಯಾವುದು ಈಗೋ ನಮ್ಮ ಒಳಗಡೆ ಇರಲ್ಲ. ಜೀವನದಲ್ಲಿ ಸಹಾಯ ಮಾಡುವುದೇ ಒಂದು ಉದ್ದೇಶ ಇರಬೇಕು, ಸಹಾಯ ಮಾಡುವುದೇ ಒಂದು ಉದ್ದೇಶ ಇರಬೇಕು. ಇದರಿಂದ ನಮ್ಮ ಮನದಲ್ಲಿ ಒಳ್ಳೆ ವಿಚಾರಗಳೇ ಮಗುಗಳಾಗತ್ತೆ. ಅಂದ್ರೆ ಇಟ್ ವಿಲ್ ಸ್ಪ್ರೌಟ್ ಆಸ್ ಅ ಗುಡ್ ಫ್ರೂಟ್ ಆರ್ ಫ್ಲವರ್. ಅದರಿಂದ ಏನಾಗತ್ತೆ, ಬೀಜದಿಂದ ಒಂದು ರುಚಿಯಾಗಿ ಇರೋದು ಹಣ್ಣು, ಅದೇ ನಮ್ಮ ಮಕ್ಕಳಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ. ಏನಂದ್ರೆ ಈ ತರ ನಾವು ಮಾಡಿದ್ರೆ ಏನಾಗತ್ತೆ, ನಾವು ನಮ್ಮ ಮಕ್ಕಳಿಗೆ ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಈ ವ್ಯಾಲ್ಯೂಸು, ಈ ಒಂಥರ ವಿಷಯಗಳು. ಏನಕ್ಕೆ ಅಂದ್ರೆ ಬೀಜ, ಒಂದು ಒಳ್ಳೆ ಬೀಜ ಹಾಕಿದ್ರೆ ಅದೊಂದು ಫಲ ಮತ್ತೆ ಹೂವ ಹೇಗಿರತ್ತೆ, ಇಟ್ ವಿಲ್ ಓನ್ಲಿ ಬೆನಿಫಿಟ್ ಅವರ್ ಚಿಲ್ಡ್ರನ್. ಇದು ನಿಜ, ಇದು ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರನೇ ನಾವು ಯಾವಾಗ್ಲೂ ಪ್ರಯತ್ನ ಮಾಡೋದು ಈ ಇದರಲ್ಲಿ ಸ್ಪಿರಿಚುವಲ್ ವೇ ಅಲ್ಲಿ ನಾವು ಧ್ಯಾನ ಮಾಡಿ ಎಲ್ಲ ನಾವು ಮಾಡೋದು. ನೆಕ್ಸ್ಟ್ ಆಫ್ಟರ್ ಶ್ರುತಿ ಇಸ್ ಯುಕ್ತಿ. ಯುಕ್ತಿ ಅಂದ್ರೆ ಅನುಮಾನ ಮೂಲಕ ಕಂಟೆಂಪ್ಲೇಷನ್ ಹೇಳ್ತಾರಲ್ಲ, ಇಂಟ್ರೋಸ್ಪೆಕ್ಷನ್ ಮಾಡಿ. ಯಾವುದೇ ಒಂದು ವಿಷಯ ನಿಮ್ಗೆ ಗೊತ್ತಾದ್ಮೇಲೂ ಅದನ್ನೇ ಇಂಟ್ರೋಸ್ಪೆಕ್ಟ್ ಮಾಡಿ ಆಮೇಲೆ ಧ್ಯಾನ ಮೂಲಕ ನೀವು ಮಾಡ್ತಾ ಇದ್ದೀರಾ, ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಒಂದು ಆತ್ಮ ಅಂತ ವಿಷಯ ನಿಮ್ಗೆ ಗೊತ್ತಾಗಿದೆ, ಯಾರೋ ಹೊಸಬ್ರು ಬಂದಿದ್ದಾರೆ ಅವರಿಗೆ ಗೊತ್ತಿದೆ ಆತ್ಮ ಬೇರೆ ಶರೀರ ಬೇರೆ ಅಂತ. ಆತ್ಮ ಓದಿದ್ದಾರೆ ಅವ್ರಿಗೆ ಗೊತ್ತಾಯ್ತು. ನೆಕ್ಸ್ಟ್ ಯುಕ್ತಿಯಲ್ಲಿ ಏನ್ ಮಾಡ್ತಾರೆ, ಆ ವಿಷಯನ್ನೇ ಒಳಗಡೆ ತಗೊಳ್ತಾರೆ. ಓಹೋ, ನಾನು ಆತ್ಮ, ನಾನು ಈ ಬಾಡಿ ಇಲ್ಲ ಅಂತ ವಿಷಯ ಅವರಿಗೆ ಡೀಪ್ ಆಗಿ ತಗೊಳ್ತಾರೆ. ಆಮೇಲೆ ಮೆಡಿಟೇಷನ್ ಅಲ್ಲಿ ಆ ವಿಷಯನೇ ಅನುಭವ ಮಾಡ್ತಾರೆ. ಯಾವಾಗ ತುರ್ಯಾತೀತಂ ಧ್ಯಾನ ಮಾಡುವಾಗ ಅವರಿಗೆ ಅದು ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ, ಈ ಶರೀರ ಇಲ್ಲ ನಾನು ಈ ಆತ್ಮನೇ. ಆ ಅನುಭವ ನಮ್ಗೆ ಸಿಕ್ಕಿದ್ರೆ ನಮ್ ಅನುಭವ ಉನ್ನತಗೆ ವಿ ಎಲೆವೇಟ್, ನಮ್ಮ ಉನ್ನತಿಗೆ ಸಹಾಯ ಮಾಡುತ್ತದೆ. ವಿಚ್ ಇಸ್ ಎಸೆನ್ಶಿಯಲ್ ಫಾರ್ ಅವರ್ ಸಕ್ಸಸ್, ನಮ್ಮ ಯಶಸ್ಸಿಗೆ ಅವಶ್ಯಕ ಅಂತ. ಇದು ಒಂದು ಇದುವರೆಗೆ ಇದು ಸಂಬಂಧ ಒಂದು ಸ್ಟೋರಿ. ಮೇಡಮ್ ಟೈಮ್ ಇದೆಯಾ ಮೇಡಮ್, ಒಂದು 5 ನಿಮಿಷ ತಗೋಬೋದಾ? ನಾರದರು ಏನ್ ಮಾಡ್ತಾರೆ, ಸಾರಿ ಮೇಡಮ್ ಮಾಡಿ ಮೇಡಮ್, ಥ್ಯಾಂಕ್ ಯು. ನಾರದರು ಏನ್ ಮಾಡ್ತಾರೆ, ಒಂದ್ ದಿವಸ ಹಾಗೆ ಅವ್ರು ವೀಣಾ ತಗೊಂಡು, ನಮ್ಗೆ ಗೊತ್ತಿದೆಯಲ್ಲ ಅವ್ರು ಎಲ್ಲಾ ಕಡೆನೂ ಸುತ್ತಾಡ್ತಾ ಕೊಂಡು ಒಂದ್ ಜಗಕ್ಕೆ ಹೋಗ್ತಾರೆ. ಅವಾಗ ಒಂದ್ ಮನುಷ್ಯ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಏನಪ್ಪ ಬಾ ಈ ದಾರಿಗೆ ಬಾ, ಸ್ಪಿರಿಚುವಲ್ ದಾರಿಗೆ ಬಾಪ ಅಂತ ಕರೀತಾರೆ. ಬಾ ನೀನು ಬಿಡು, ಎಲ್ಲ ಅವ್ರವ್ರದ್ದು ಎಲ್ಲಾ ಕೆಲ್ಸನು ನಡೀತಾ ಇರತ್ತೆ, ಅದನ್ ಬಗ್ಗೆ ನೀನ್ ಚಿಂತನೆ ಮಾಡ್ಬೇಡ, ದೇವರ ಭಕ್ತಿ ಮಾಡ್ಬೇಕು, ಬಾ ನಾ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲ, ನಮ್ಮ ಮಕ್ಕಳು ಇವಾಗ ಚಿಕ್ಕವರು, ನೀ ಆಮೇಲೆ ಬಾ, ನಾವಾಗ ಭಕ್ತಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ಒಂದು ಸ್ವಲ್ಪ ಸುಮಾರು ವರ್ಷ ಆದ್ಮೇಲೂ ತಿರ್ಗಾ ಹೋಗುವಾಗ
ಮಕ್ಕಳು ದೊಡ್ಡವರಾಗಿ ಇರ್ತಾರೆ ಅವರಿಗೆ ಇಲ್ಲ ಅಲ್ಲ ನಾನು ಬರಕ್ಕೆ ಆಗಲ್ಲ ನಾನು ಮದುವೆ ಮಾಡಬೇಕು ನಮ್ಮ ಮಗನಿಗೆ ಅಂತಾರೆ ಆಮೇಲೆ ಸರಿಪಾ ನೀವು ಆಮೇಲೆ ಬನ್ನಿ ಇವಾಗ ನನಗೆ ಟೈಮ್ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ ನಾರದರನ್ನೇ ಪಾಪ ಅವರು ತಿರುಗಾ ಸರಿ ಮನುಷ್ಯನ ನೋಡೋಣ ಏನ್ ಮಾಡ್ತಾರೆ ಅಂತ ನೋಡೋಣ ಆಮೇಲೆ ತಿರುಗಾ ಹೋಗ್ತಾರೆ ಇಲ್ಲೆಲ್ಲ ನಮ್ಮ ಮಕ್ಕಳು ಆಗಿದ್ದಾರೆ ಅದರಿಂದ ಇವಾಗ ಟೈಮ್ ಇಲ್ಲಪ್ಪ ಅವ್ರ ಮಕ್ಕಳನ್ನ ನಾವು ನೋಡ್ಬೇಕು ಅಂತ ನೀವು ಆಮೇಲೆ ಬನ್ನಿ ಅವಾಗ ನನ್ನ ಭಕ್ತಿಗೆ ತಯಾರಾಗ್ತೀನಿ ತಿರ್ಗಾ ಫ್ಯೂ ಇಯರ್ಸ್ ಆದ್ಮೇಲೂ ತಿರ್ಗಾ ಹೋಗ್ತಾರೆ ಅವಾಗ ಆ ಮನೆ ಆಚೆ ಒಂದು ನಾಯಿ ಇದು ನಾಯಿ ನೋಡಿದ ತಕ್ಷಣನೇ ಅವ್ರಿಗೆ ಗೊತ್ತಾಯ್ತು ಇವರು ತಿರೋದ್ರು ಆಮೇಲೆ ನಾಯಿ ಜನ್ಮ ತಗೊಂಡಿದ್ದಾರೆ ಅಂದ್ಬಿಟ್ಟು ಏನಪ್ಪ ಇವಾಗ ಏನ್ ಮಾಡ್ತಾ ಇದೀಯಾ ನಾ ಅವಾಗ್ಲೇ ನಿನ್ಗೆ ಹೇಳಿದ್ದೆ ಅಲ್ಲ ನೀನ್ ಬಂದ್ಬಿಡು ಅಂತ ಭಕ್ತಿ ಮಾರ್ಗಕ್ಕೆ ಬಂದ್ಬಿಡು ಅಂತ ಅವಾಗ ಅವರು ಇಲ್ಲ ಅಲ್ಲ ಇವಾಗ್ಲೂ ನನ್ಗೆ ಟೈಮ್ ಇಲ್ಲ ಈ ಮನೇನೆ ನಾನು ಗಾರ್ಡ್ ಮಾಡ್ಬೇಕು ನಾನೇ ಸೆಕ್ಯೂರಿಟಿ ಗಾರ್ಡ್ ಈ ಮನೆಗೆ ನಾನು ಆಚೆ ಕೂತ್ಕೊಂಡು ಯಾರು ಇವ್ರಿಗೆಲ್ಲ ಕಷ್ಟ ಬರಬಾರ್ದು ಅಂತ ಕೂತಿದ್ದೀನಿ ಅಂತ ಸರಿಪ ನಾರದರು ತಿರ್ಗಾ ಬರ್ತಾರೆ ಕೊನೆಗೆ ಬರ್ತಾರೆ ಇವಾಗ ಏನಾದ್ರೂ ಚೇಂಜ್ ಆಗಿರ್ಬೋದಾ ಅಂತ ನೋಡಿದ್ರೆ ಅವರು ಹಾವು ಜನ್ಮ ತಗೊಂಡಿದ್ದಾರೆ ಹಾವು ಜನ್ಮ ತಗೊಂಡು ಒಳಗಡೆ ಮಕ್ಕಳೆಲ್ಲ ಅವ್ರ ಮಕ್ಕಳ ಮಕ್ಕಳೆಲ್ಲ ಆಚೆ ಬಂದು ಇವರನ್ನೇ ಸಾಯಿಸ್ಬಿಡ್ತಾರೆ ಹಾವನ್ನೇ ಸೊ ಅದ್ ಏನ್ ತಾತ್ಪರ್ಯ ಅಂದ್ರೆ ನಾವು ಯಾವ್ದು ವಿಷಯ ಕೇಳ್ಬೇಕು ಒಂದ್ ಕಡೆ ಪರೀಕ್ಷಿತ್ ಅವರು ಅವರು ಎಲ್ಲ ವಿಷಯಗಳು ಅವ್ರ ಜ್ಞಾನಿ ಅವ್ರಿಗೆಲ್ಲ ಗೊತ್ತಾಯ್ತು ಇವರಿಗೆ ಯಾರೋ ಒಬ್ರು ಹೇಳ್ತಾ ಇದಾರಲ್ಲ ಪಾ ವಾಪ ನಿಂದು ಎಲ್ಲ ಡ್ಯೂಟಿಗಳ ಕರ್ಮಗಳ ಆಯ್ತು ನೀ ಬಾ ಭಕ್ತಿ ಮಾರ್ಗಕ್ಕೆ ಬಾ ಅಂತ ಹೇಳ್ತಾ ಇದಾರೆ ರೆಡಿ ಇಲ್ಲ ಬಟ್ ಕೊನೆಗೆ ಏನಾಯ್ತು ಅವ್ರ ಮಕ್ಕಳ ಅವ್ರನ್ನೇ ಸಾಯಿಸ್ಬಿಟ್ರು ಹಾವೇ ಇರ್ಲಿ ಅವ್ರ ಮಕ್ಕಳನ್ನೇ ಅವರು ಸಾಯಿಸ್ಬಿಟ್ರು ಇದು ಒಂದು ಸ್ಟೋರಿ ನಿಮಗೆ ಶೇರ್ ಮಾಡೋಣ ಅಂತ ಸೊ ಈ ಕೇಳುವ ಕಲೆ ಆರ್ ಆರ್ಟ್ ಆಫ್ ಲಿಸ್ನಿಂಗ್ ಅನ್ನು ನಾವು ನಮ್ಮ ಒಳಗಡೆ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಕಲ್ಟಿವೇಟ್ ದಿ ಆರ್ಟ್ ಆಫ್ ಲಿಸ್ನಿಂಗ್ ವೆನ್ ವಿ ಲಿಸನ್ ಟು ಮ್ಯೂಸಿಕ್ ಏನಾಗುತ್ತೆ ನಮಗೆ ಯಾವುದೇ ರುಚಿಯಾಗಿ ಇರಬೇಕು ಕೇಳುವ ವಿಷಯಗಳು ರುಚಿಯಾಗಿ ಇರಬೇಕು ಅಂದ್ರೆ ಮ್ಯೂಸಿಕ್ ಕೇಳಿದರೆ ಅಪಸ್ವರ ಇರಬಾರ್ದು ಅದು ಚೆನ್ನಾಗಿ ಇರಬೇಕು ವಿ ವಾಂಟ್ ಟು ಬಿ ಸ್ವೀಟ್ ಟು ದಿ ಇಯರ್ಸ್ ಯಾರಾಗಿ ಜೋರಾಗಿ ಮಾತಾಡಿದ್ರೆ ಏನ್ ಹೇಳ್ತೀವಿ ನಿಧಾನಕ್ಕೆ ಮಾತಾಡಪ್ಪ ಏಕೆ ಅಂದ್ರೆ ಕಿವಿ ಸ್ವಭಾವನೆ ಹಾಗೆ ಅದು ಇಟ್ ಲೈಕ್ ಸ್ಮಾಲ್ ಸೌಂಡ್ಸ್ ನಿಧಾನವಾಗಿ ಮಾತಾಡ್ಬೇಕು ಅದೇ ಕೆಲವೊಂದ್ ಸಮಯ ನಾವೇ ಜೋರಾಗಿ ಮಾತಾಡಿದ್ರೆ ಏನಾಗತ್ತೆ ನಮ್ ಶಬ್ದ ಒಳಗಡೆ ಒಂದು ಈಕೋ ತರ ಬರತ್ತೆ ಅವಾಗ ನಾವು ಏನಾದ್ರೂ ವಿಷಯ ಒಳಗಡೆ ಹೋಗತ್ತಾ ಇಬ್ರು ಜನ ಮಾತಾಡ್ತಾರೆ ಅವ್ರು ಮಾತಾಡುವಾಗ ಜೋರಾಗಿ ಮಾತಾಡಿದ್ರೆ ಅವ್ರು ಒಬ್ರೊಬ್ರು ಮಾತಾಡೋದು ಇನ್ನೊಬ್ಬರಿಗೆ ಕೇಳಲ್ಲ ಕೊನೆಗೆ ಏನೂ ಅರ್ಥ ಆಗಲ್ಲ ಮಕ್ಕಳಿಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ನಾವು ಮನಸ್ಸು ನಿಧಾನವಾಗಿ ಇದ್ರೇನೆ ಏನಾದ್ರೂ ಹೇಳ್ಬೋದು ರುಚಿ ಚೆನ್ನಾಗಿ ಇರ್ಬೇಕು ಯಾರಿಗೂ ಕೇಳುವಾಗನು ರುಚಿ ಚೆನ್ನಾಗಿ ಇರ್ಬೇಕು ಟೇಸ್ಟಿ ಲಾಡು ತಿನ್ನುವಾಗ ಹೇಗೆ ಇರತ್ತೆ ರುಚಿಯಾಗಿ ಇರತ್ತೆ ಅದು ಒಂದು ಸಕ್ಕರೆ ಕಮ್ಮಿ ಆದ್ರೆ ಏನ್ ಮಾಡ್ತೀವಿ ಅಯ್ಯೋ ಸಕ್ಕರೆ ಕಮ್ಮಿ ಆಯ್ತು ಈ ಟೇಸ್ಟೇ ಇಲ್ಲ ಅಂತ ಹೇಳ್ಬಿಡ್ತೀವಿ ಅಂದ್ರೆ ಕಿವಿಗಳಿಗೆ ಒಂದು ಸ್ವೀಟ್ನೆಸ್ ಇಂದ ತುಂಬಿದ ಸೌಂಡ್ ಕೇಳಬೇಕು ಅವಾಗ ನಮ್ಮ ಮಾತು ಆಟೋಮ್ಯಾಟಿಕಲಿ ಸ್ವೀಟ್ನೆಸ್ ಇಂದ ತುಂಬಿ ಇರತ್ತೆ ಆಲ್ ಪ್ರಾಬ್ಲಮ್ಸ್ ನಮ್ ಜೀವನದಲ್ಲಿ ಸ್ಟಾರ್ಟ್ ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ಅ ಹ್ಯಾಬಿಟ್ ಆಫ್ ಲಿಸ್ನಿಂಗ್ ಇದೇ ಕೊನೆಗೆ ಜಗಳ ಬರೋದು ಫ್ಯಾಮಿಲಿಯಲ್ಲಿ ಅನ್ಹ್ಯಾಪಿನೆಸ್ ಬರೋದು ಏನಕ್ಕೆ ಗೊತ್ತಾ ಅದನ್ನ ನಾವು ಈ ಬೆಳೆಸ್ಕೊಂಡಿಲ್ಲ ಲಿಸ್ನಿಂಗ್ ಕೇಳುವ ಇದು ಒಂದು ಬೆಳೆಸ್ಕೊಂಡಿಲ್ಲ ಸೊ ಇವತ್ತಿಂದು ಈ ಪ್ರೋಗ್ರಾಮ್ನ ನಾನು ಟಾಕ್ನ ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸೊ ಈ ವಿಷಯ ಇನ್ನೂ ವಾಸ್ಟು ಮತ್ತೆ ನನಗೆ ಇನ್ನೂ ಟೈಮ್ ಇಲ್ಲ ಅದರಿಂದ ನಾನು ಇಲ್ಲೇ ನಾನು ಐ ಎಮ್ ಶಾರ್ಟ್ನಿಂಗ್ ಮೈ ಸ್ಪೀಚ್ ಆ್ಯಂಡ್ ಕ್ಲೋಸಿಂಗ್ ಇಟ್ ನನ್ನ ಹೃದಯದಿಂದ ಧನ್ಯವಾದಗಳು ಎಲ್ಲರಿಗೂ ಯಾರ್ಯಾರು ಇಲ್ಲಿ ಪಾರ್ಟಿಸಿಪೆಂಟ್ಸ್ ಇದ್ದಾರೋ ಅಷ್ಟು ಜನಗಳಿಗೂ ನನ್ನ ಹೃದಯದಿಂದ ಒಂದು ಥ್ಯಾಂಕ್ಸ್ ಮತ್ತೊಮ್ಮೆ ನಮ್ಮ ಧನ್ಯವಾದಗಳು ಧನಪತಿ ದಂಪತಿ ಅವರಿಗೆ ಅವ್ರಿಗೂ ನನ್ನ ಧನ್ಯವಾದಗಳು ಅವರಿಗೆ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನೇ ಪ್ರಯೋಜನ ಮಾಡುತ್ತಿರುವ ಪಲ್ಲವಿ ಮತ್ತೆ ಮಂಜುಳಾ ಅಂತ ಅನ್ಕೊಳ್ತೀನಿ ನಿಮ್ಮ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಅವ್ರಿಗೂ ನನ್ನ ವಂದನೆಗಳು ಹೇಳ್ತಾ ಬಾಳಿಗೆ ಸಮೃದ್ಧಿ ಹೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಾಳಿಗೆ ಸಮೃದ್ಧಿ ಹೊಂದಿಗೆ ಮೇಡಮ್
ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈಪ್ ಪ್ರಾಧ್ಯಾಪಕರು ಗೀತಾ ರಾಜನ್ ಮೇಡಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ಪ್ರಶ್ನೆ ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಪ್ರಶ್ನೆ ಕೇಳುವ ಮೊದಲು ಕೆಲವು ಸೂಚನೆಗಳಿವೆ ಸ್ನೇಹಿತರೆ. ಮೊದಲಿಗೆ, ನಮ್ಮ ಆತ್ಮ ಸಂಗಮ ವಿಡಿಯೋಗಳನ್ನು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೀವು ಈ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋಗಳನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಆದ್ದರಿಂದ ನೀವು ಮತ್ತೊಮ್ಮೆ ಚಿಂತನೆಯನ್ನು ಕೇಳಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಪ್ರಮುಖ ಸೂಚನೆ: ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಕರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯ ಸಮಸ್ಯೆಗಳು ಇರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿರುವವರು ತಮ್ಮ ಮಾನಸಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ ಅನ್ನು ಆನ್ಲೈನ್ನಲ್ಲಿ ನಿಮ್ಮ ನಿಮ್ಮ ಮನೆಯಿಂದಲೇ ಕಲಿಯಲು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯ ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಈ ಅಭ್ಯಾಸಗಳು ಒಂದು ಸದಾವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ಅವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ರೋಗ ಮುಕ್ತರಾಗಿ ಜೀವನ ಪಡೆಯಲು ಈ ಅಭ್ಯಾಸಗಳು ಬಹಳ ಉಪಯುಕ್ತವಾಗಿವೆ. ಆದ್ದರಿಂದ ಸ್ನೇಹಿತರೆ, ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಿ ದೈವ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಿ ಎಂದು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಕಲಿಯಲು ಆಸಕ್ತಿಯುಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು. ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ವಿಜಯ ಮೇಡಮ್, ಪ್ರಶ್ನೆ ಕೇಳಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಕೇಳಿ ಮೇಡಮ್. ಅನ್ಮ್ಯೂಟ್ ಆಗಿದ್ದಾರಾ ಮೇಡಮ್? ಗೀತಾ ರಾಜನ್ ಅನ್ನೋರು ಅಲ್ಲ, ಇನ್ನೊಬ್ರು ಇದಾರೆ. ಓಕೆ, ಹಲೋ. ಹಲೋ ಮೇಡಮ್. ಬಾಳಿಗೆ ಸಮೃದ್ಧಿಯ ಮೇಡಮ್. ಆಳಿಗೆ ತುಂಬಾ ಚೆನ್ನಾಗಿತ್ತು ಇವತ್ತು ಚಿಂತನೆ ಅಂತೂ. ತಿಳ್ಕೊಳ್ಳೋ ಅಂತದ್ದು ತುಂಬಾ ಇದೆ. ನಂಗ್ ಕನ್ನಡ ಬರಲ್ಲ, ಸರಿಯಾಗಿ ಮಾತಾಡ್ತೀನಿ, ಏನ್ ಮಾಡ್ಕೋಬೇಡ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿ ಮಾತಾಡಿದ್ರಿ. ಮಾತಾಡಿದ್ರೆ ಸಾಕು, ಅರ್ಥ ಆಗಿದ್ರೆ ಸಾಕು. ತುಂಬಾ ಚೆನ್ನಾಗಿತ್ತು, ತಿಳ್ಕೊಳ್ಳೋ ಅಂತದ್ದು ತುಂಬಾ ಇದೆ. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಪ್ರಶ್ನೆ ಕೇಳಿ. ಬಾಳಿಗೆ ಸಮೃದ್ಧಿಯೊಂದಿಗೆ ವೇಲು ಸರ್. ವಾಸಂತಿ ಅವರೇ, ಪ್ರಶ್ನೆ ಕೇಳಿ. ಹಲೋ ಹಲೋ ಮೇಡಮ್. ಬಾಳಿಗೆ ಸಮೃದ್ಧಿ. ಬಾಳಿಗೆ ಸಮೃದ್ಧಿಯೊಂದಿಗೆ. ಬಾಳಿಗೆ ಸಮೃದ್ಧಿಯೊಂದಿಗೆ ವಸಂತ ಮೇಡಮ್. ಅನ್ಮ್ಯೂಟ್ ಆಗಿಲ್ಲ ಅವರು. ಇನ್ನೊಬ್ರು ಆಂಡ್ರೈಸ್ ಮಾಡಿದ್ರು, ಮೋಟೋ ಜಿ ಪ್ಲೇನ್ ಅವರು. ಅನ್ಮ್ಯೂಟ್ ಆಗಿದೆ. ವಸಂತ ಮೇಡಮ್ ತಿರ್ಗಾ ಬಂದ್ರು ಮೇಡಮ್, ಹಿಂದಿಂದ ಹೋಗ್ತಾ ಇದ್ದಾರೆ ಮೇಡಮ್. ಪ್ರಶ್ನೆ ಕೇಳಿ ವಸಂತ ಮೇಡಮ್. ಅವರು ಕಟ್ ಮಾಡ್ಕೋತಾ ಇದ್ದಾರೆ ಮೇಡಮ್. ಏನೋ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಈಗ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್. ಗೀತಾ ರಾಜನ್, ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ನಿಮ್ ಮಾತನ್ನ ಪೂರ್ತಿ ಶ್ರವಣ ಮಾಡಿದೀವಿ. ತುಂಬಾ ಕನ್ನಡ ಬರಲ್ಲ ಅಂತ ಅವ್ರು ಇನ್ನೊಬ್ರು ಹೇಳಿದ್ರಲ್ಲ, ಹಂಗೆ ಅಂತೂ ಸೇರಿಸ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಹೇಳಿದಿರಿ ಗೀತಾ. ವಿಷಯ ಇತ್ತು, ಚೆನ್ನಾಗಿತ್ತು.
ನಿಮ್ಮಿಂದ ವಸಂತ ಮೇಡಂ. ಏ ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿತ್ತು. ಬಾಳ್ಗೆ ಸಮೃದ್ಧಿಯೊಂದಿಗೆ ಕೀಪ್ ಇಟ್ ಅಪ್. ಐ ಆಮ್ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಇನ್ನೊಬ್ರು ಇದ್ದಾರೆ ಮೇಡಮ್. ವೇಲು ಸ್ವಾಮಿ ಸರ್. ಸರ್ ಪ್ರಶ್ನೆ ಕೇಳಿ. ವೇಲು ಬರ್ತಾರೆ ಹೋಗ್ತಾರೆ ಅಕ್ಕ. ಬಾಳಿಗೆ ಸಮೃದ್ಧಿಯೊಂದಿಗೆ ವೇಲು ಸ್ವಾಮಿ ಸರ್. ಬಾಳಿಗೆ ಸಮೃದ್ಧಿಯೊಂದಿಗೆ ಕೇಳ್ತಾ? ಹಾ ಕೇಳಿಸ್ತು, ಹೇಳಿ ಸರ್. ತಮಿಳಲ್ಲಿ ಒಂದು ಪ್ರಾವರ್ಬ್ ಇದೆ, ಕೇಳ್ಪದು ಸೆವಿಕಿಂಬಂ, ಒಂದ್ರೆ ಸೊಲ್ ನಂದ್ರೆ ಸೊಲ್ ಅಂತ ಪ್ರಾವರ್ಬ್. ಇದೇನಂದ್ರೆ ಅರ್ಥ, ನಿಮ್ ತರ ನಾನು ತಮಿಳು ಕನ್ನಡ ಬರುತ್ತೆ, ಕನ್ನಡದಲ್ಲಿ ಹೇಳ್ತೀನಿ. ಅಲ್ಲಿ ಏನ ಅರ್ಥ ಅಂದ್ರೆ, ಹೇಳುವ ಮಾತ ಹೇಳುವವರಿಗೆ ಕಿವಿಗೆ ಪ್ರಿಯವಾಗಿ ಸಂತೋಷವನ್ನು ಉಂಟು ಮಾಡುತ್ತ ತರ ಇರಬೇಕು ಅಂತ ಒಂದು ಮಾತ. ಮತ್ತು ಒಂದೇ ಮಾತ ಹೇಳಬೇಕು, ಆ ಮಾತ ಒಳ್ಳೆದಾಗಿ ಇರಬೇಕು ಅಂತ. ಇದೆಲ್ಲ ಪ್ರಾವರ್ಬ್. ಇನ್ನು ಹಲವಾರು ಪ್ರಾವರ್ಬ್ಗಳಿದೆ. ಇದ್ರೇಳು ನೀವು ಇವತ್ತು ಒಳ್ಳೆ ಮಾತುಗಳನ್ನೇ ಹೇಳಿದ್ರು. ಆ ಒಳ್ಳೆ ಮಾತುಗಳನ್ನು ವೇದಾದ್ರಿ ಮಹರ್ಷಿ ಸಿದ್ಧಾಂತದಲ್ಲಿ ನಮಗೆ ಒಳ್ಳೆ ಚಿಂತನೆಗಳನ್ನ ಉಂಟು ಮಾಡುವ ತರ ಮಾತಾಡಿದ್ರು. ಸೊ ನಿಮ್ಗೆ ಬಹಳ ಚೆನ್ನಾಗಿತ್ತು. ಓ ನಿಮ್ಮ ಯಾವತ್ತು ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕಾಗಿದೆ. ಒಳ್ಳೆಯದು, ಚೆನ್ನಾಗಿತ್ತು. ನಿಮ್ಮ ಆಧ್ಯಾತ್ಮಿಕ ಸೇವೆ ಮುಂದೆ ಬರಲಿ ಅಂತ ಹಾರೈಸಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಾಳಿಗೆ ಸಮೃದ್ಧಿಯೊಂದಿಗೆ. ಚೆನ್ನಾಗಿ ಬಾಳಿಗೆ ಸಮೃದ್ಧಿಯೊಂದಿಗೆ ಹೇಳಿ ಸರ್. ಥ್ಯಾಂಕ್ ಯು. ಬಾಳಿಗೆ ಸಮೃದ್ಧಿಯೊಂದಿಗೆ ಸರ್. ಮೇಡಮ್ ಲೀಲಾ ಮೇಡಮ್ ಪ್ರಶ್ನೆ ಕೇಳಿ ಮೇಡಮ್. ಲೀಲಾ ಮೇಡಮ್ ನಾನ್ ಮಾತಾಡಬಹುದಾ? ಹಾ ಮಾಡಿ ಮೇಡಮ್, ಮಾತಾಡಿ ಮೇಡಮ್. ಹಲೋ ಹಲೋ, ಬಾಳಿಗೆ ಗೀತಾ ಅವ್ರೆ. ನಾನು ತ್ರೇಣಿ. ಇವತ್ತು ನೀವು ಹೇಳಿದ ಚಿಂತನೆ ಬಹಳ ಚೆನ್ನಾಗಿತ್ತು. ನಮ್ಮ ಜೀವನದಲ್ಲಿ ಈ ಶ್ರವಣ ಕಲೆ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ರಿ. ಒಂದು ಒಳ್ಳೆಯ ಕಥೆ, ಪರೀಕ್ಷಿತ್ ಮಹಾರಾಜನ ಕಥೆಯ ಮೂಲಕ. ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮಿಂದ ಹೀಗೆ ಇನ್ನೂ ಹೊಸ ಹೊಸ ಚಿಂತನೆಗಳು ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಇನ್ನೊಬ್ರು ಇದ್ರು ಮೇಡಮ್, ಅವರು ಮತ್ತೆ ಕಂಟಿನ್ಯೂ ಆಗ್ಲಿಲ್ಲ. ಏನು ತೊಂದರೆ ಇಲ್ಲ. ಮಾತಾಡ್ಬೋದಿತ್ತೇನೋ, ವೈಟ್ ಮಾಡ್ತಾ ಇದ್ದೆ. ಮೇಡಮ್ ಇನ್ನಾರು ಹ್ಯಾಂಡ್ ರೈಸ್ ಮಾಡಿಲ್ಲ? ಕ್ಲೋಸ್ ಮಾಡೋಣ. ಓಕೆ ಮೇಡಮ್, ಮುಗಿಸ್ಕೋಬೋದಲ್ವಾ? ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಇಂದಿನ ಚಿಂತನೆಯನ್ನು ನೀಡಿದಂತಹ ಸ್ಕೈ ಪ್ರಾಧ್ಯಾಪಕರಾದ ಗೀತಾರಾಜನ್ ಮೇಡಮ್ ಅವರು, ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೈಹಿಕ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಮ್ಮೆಲ್ಲರಿಗೂ ಸಿಗಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ಆತ್ಮ ಸಂಗಮನದಲ್ಲಿ ನಾಳೆ ಬೆಳಿಗ್ಗೆ 5:45 ತುರಿಯಾದೀಪ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮತ್ತು ಮಧ್ಯಾಹ್ನ ತಮಿಳಿನಲ್ಲಿ ಆಧ್ಯಾತ್ಮಿಕ ಚಿಂತನೆ ಆನಂದಿನಿ ಪಿ ಅವರಿಂದ ಥೀಸಮ್ ಮತ್ತು ಏದಿಸಮ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಸಂಜೆ ಕನ್ನಡದಲ್ಲಿ 4:15 ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಕಲಿಕೆ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈಪ್ ಪ್ರಾಧ್ಯಾಪಕರಾದ ವಿಜಯಲಕ್ಷ್ಮಿ ಮೇಡಮ್ ಅವರಿಂದ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರುಗಳಿಗೂ ನಿಮ್ಮೆಲ್ಲರ ಪರವಾಗಿ
ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ಸ್ ಮತ್ತು ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ದೈವದ ಕೃಪೆ, ಗುರುವಿನ ಕೃಪೆಯಿಂದ ನಮ್ಮೆಲ್ಲರ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ಈಗ ವಿಶ್ವಶಾಂತಿಯ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಳಿಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.